ತುಂಬಾ ಖುಷಿ ಆಯ್ತು ನನಗೆ ಈ ಜಾಗಕ್ಕೆ ಬಂದ ಏನೋ ಪಾಸಿಟಿವ್ ಎನರ್ಜಿ ಅಂತ ಅನ್ಸು ನಿಮ್ ಮನೆಗೆ ಬಂದು. ಥ್ಯಾಂಕ್ ಯು. ನನಗೆ ಆಕ್ಚುಲಿ ಅನ್ಸೋದು ಮನೆಗಿಂತ ಜಾಸ್ತಿ ಮನೆಯವರಿಂದ ಪಾಸಿಟಿವ್ ಎನರ್ಜಿ ಮೇ ಬಿ ನಿಮ್ಮಿಂದ ಏನೋ ಮನೆಗೆ ನೆಂಟರು ಬಂದ ತರ ಓಡಾಡ್ತೀರಿ, ಯಾರೇ ಬಂದ್ರು ಖುಷಿ ಆಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಏನ್ ತಿಂತೀರಾ, ಏನ್ ಕುಡಿತೀರಾ ಅಂತ ಹೇಳಿ. ಸೊ ಅದು ಇತ್ತೀಚಿನ ದಿನಗಳಲ್ಲಿ ಕಡಿಮೆ. ಅಯ್ಯೋ ನೀರ್ ಕೊಡೋರಿಗೆ ಆದ್ರೆ ನಿಮ್ಮಲ್ಲ ನಂಗಲ್ಲ, ನಾವು ಬಂದ್ರೆ ಆರಾಮಾಗಿ ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ಬೋದು ಯಾವತ್ತು ಕೂಡ. ಇದು ಎರಡನೇ ಇಂಟರ್ವ್ಯೂ. ನೀವು ಜಾಯಿಂಟ್ ಫ್ಯಾಮಿಲಿ ಅಲ್ವಾ? ಮುಂಚೆ ನಾವು ಜಾಯಿಂಟ್ ಫ್ಯಾಮಿಲಿ ಅಲ್ಲಿದ್ವಿ. ಸೊ ನಮ್ಗೆ ಈ ತರ ರೂಲ್ಸ್ ಇತ್ತು, ಮನೆಗೆ ಯಾರಾದ್ರೂ ಬಂದ್ರೆ ನಾವೆಲ್ಲ ಫಸ್ಟ್ ಗೆ ಬರ್ಬೇಕು, ಹೊರಗಡೆ ರೂಮ್ ಅಲ್ಲಿ ಇದ್ರು ಎಲ್ಲಿದ್ರು ಅವ್ರಿಗೆ ಗ್ರೀಟ್ ಮಾಡಿ ಅವ್ರಿಗೆ ವಾಟ್ ಎವರ್ ಯು ನೋ ಏನು ಸರ್ವ್ ಎಲ್ಲ ಮಾಡಿ ದೆನ್ ವಿ ಸಿಟ್ ಅಂಡ್ ಟಾಕ್. ಆ ತರ ಎಲ್ಲ ನಮ್ಗೆ ಸಿಸ್ಟಮ್ ಇತ್ತು ಮನೆಯಲ್ಲಿ. ಅದು ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಅಂಡ್ ಐ ತಿಂಕ್ ಇವಾಗ ಎಲ್ಲರೂ ಮನೆಯಲ್ಲಿ ಇಷ್ಟೊಂದು ಮಾಡ್ತಾರೆ ಅಲ್ವಾ? ನೀವು ಸ್ವಲ್ಪ ಜಾಸ್ತಿನೇ ಸುಮ್ನೆ ಎಕ್ಸಾಜರೇಟ್. ಏನಿಲ್ಲ ಏನಿಲ್ಲ, ನಾವು ದಿನ ಸುತ್ತಾಡ್ತಾ ಇರ್ತೀವಲ್ವಾ, ನಮ್ಗೆ ಗೊತ್ತಿರುತ್ತಲ್ಲ. ಓಕೆ, ಹೇಗಿದ್ದೀರಾ? ಫೈನ್ ಫೈನ್, ಆಕ್ಚುಲಿ ಚೆನ್ನಾಗಿದ್ದೀನಿ. ಲೈಫ್ ಸ್ವಲ್ಪ ಚೇಂಜ್ ಆಗಿದೆ ಪುಷ್ಪವತಿ ಸಾಂಗ್ ಆದ ಮೇಲೆ. ನನಗೆ ಸಿಗ್ತಿರೋ ಪ್ರೀತಿ ಆಡಿಯನ್ಸ್ ಇಂದ, ಫ್ಯಾನ್ಸ್ ಇಂದ, ಡಿಬೋ ಸೆಲೆಬ್ರಿಟೀಸ್ ಇಂದ, ಐ ಥಿಂಕ್ ಅದು ಪ್ರೈಸ್ಲೆಸ್. ನನಗೆ ಅದನ್ನು ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಂದು ಆಕ್ಚುಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ರೆ ಎಷ್ಟು ಪ್ರೀತಿ ತೋರಿಸ್ತಾರೆ ಕಾಮೆಂಟ್ಸ್ ಮೂಲಕ, ಮೆಸೇಜಸ್ ಮೂಲಕ. ತುಂಬಾ ಖುಷಿ ಆಗ್ತಾ ಇದೆ. ಒಂದ್ ಸಾಂಗ್ ಇಂದ ನನ್ಗೊಂದು ಇಷ್ಟೊಂದು ಪ್ರೀತಿ ಸಿಗ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವೆರಿ ಹ್ಯಾಪಿ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ, ಒಳ್ಳೊಳ್ಳೆ ಫೋಟೋಶೂಟ್ ಗಳನ್ನ ಮಾಡ್ತಾ ಇರ್ತೀರಾ. ಸೊ ಪಡ್ಡೆ ಹುಡುಗರು ನಿದ್ದೆನ ಕದ್ದಿದ್ದೀರಾ ಅಂತ ಹೇಳಬಹುದು. ಸೊ ಸಾಕಷ್ಟು ಕಮೆಂಟ್ ಗಳನ್ನ ಕೂಡ ಅಬ್ಸರ್ವ್ ಮಾಡ್ತಿರ್ತೇನೆ, ಏನೇನ್ ಮಾಡ್ತಿರ್ತಾರೆ ಅಂತ ಹೇಳಿ. ಏನ್ ಹೇಳ್ತೀರಾ ಅಂತ ಹೇಳಿ? ಖುಷಿ ಆಗ್ತದೆ ಆಕ್ಚುಲಿ ಕಾಮೆಂಟ್ಸ್ ನೋಡಿ. ನೀವು ಆಕ್ಚುಲಿ ಕಾಮೆಂಟ್ಸ್ ಅನ್ನು ಕರೆಕ್ಟ್ ಆಗಿ ಓದಿದ್ರೆ ನನ್ಗೆ ಐ ಲವ್ ಯು, ಡಾರ್ಲು, ಡಾರ್ಲಿಂಗ್, ಬೇಬಿ ಈ ತರ ಎಲ್ಲ ಕಾಮೆಂಟ್ಸ್ ಖುಷಿ ಆಗುತ್ತೆ ನನ್ಗೆ. ಐ ಮೀನ್ ನನ್ಗೆ ಒಫೆಂಡ್ ಅಂತೂ ಆಗ್ತಾ ಇಲ್ಲ, ಯಾಕೆಂದ್ರೆ ಇದು ಅವರ ಒಂದು ಪ್ರೀತಿ ತೋರಿಸುವ ರೀತಿ ಅಲ್ವಾ. ಕಾಮೆಂಟ್ಸ್ ಇರ್ಲಿ, ನನ್ನ ಮೆಸೇಜಸ್ ಇರ್ಲಿ, ಐ ಲವ್ ಯು ಬೇಬಿ, ಐ ಲವ್ ಯು ಡಾರ್ಲು, ಐ ಲವ್ ಯು ಪುಷ್ಪಾವತಿ. ಆಮೇಲೆ ಒಂದೊಂದು ಮೆಸೇಜಸ್ ಹೇಗಿರುತ್ತೆ ಅಂದ್ರೆ ಐ ಲವ್ ಯು ಪುಷ್ಪಾವತಿ ಅಕ್ಕ, ಐ ಲವ್ ಯು ಡಾರ್ಲಿಂಗ್ ಅಕ್ಕ, ಐ ಲವ್ ಯು ಬೇಬಿ ಅಕ್ಕ, ಆ ತರ ಎಲ್ಲ. ಸೊ ಎಷ್ಟು ಇನ್ನೊಸೆಂಟ್ ಆಗಿ ಪ್ರೀತಿ ತೋರಿಸ್ತಾರೆ ಅದು ತುಂಬಾ ಖುಷಿ ಆಗ್ತದೆ. ಮತ್ತೆ ಮೊನ್ನೆ ಕೂಡ ಯಾವ್ದೊಂದು ಫೋಟೋ ಹಾಕಿದ್ದೆ, ಅದಕ್ಕೆ ಒಬ್ಬರ ಕಾಮೆಂಟ್ ಇತ್ತು. ಆ ಕಾಮೆಂಟ್ಸ್ ಮೇಲೆ ಬರೋ ಕಾಮೆಂಟ್ಸ್ ಇನ್ನೂ ಫನ್ನಿ ಆಗಿರುತ್ತೆ. ಒಬ್ಬರ ಕಾಮೆಂಟ್ ಏನಿತ್ತು, ಏನು ಏನ್ ಮೇಡಮ್ ಇಷ್ಟು ಹೊಟ್ಟ ಕಾಣ್ತಿದ್ದೀರಾ ಅಂತ. ಅದಕ್ಕೆ ಕಾಮೆಂಟ್ ಅಲ್ಲ, ಏನ್ ರೀಸನ್ ಇಷ್ಟು ಹೊಟ್ಟ ಕಾಣ್ಲಿಕ್ಕೆ ಅಂತ. ಅದಕ್ಕೆ ಅದರ ನೆಕ್ಸ್ಟ್ ಕಾಮೆಂಟ್, ಜಾಗತಿಕ ತಾಪಮಾನ ಏನೆಲ್ಲ ಈ ತರ ಎಲ್ಲ ಮೆಸೇಜಸ್ ಕಾಮೆಂಟ್ಸ್. ತುಂಬಾ ಖುಷಿ ಆಗುತ್ತೆ ನನ್ಗೆ. ಅಂಡ್ ಬಂದ ಕಾಮೆಂಟ್ಸ್ಗೆ ಆದಷ್ಟು ನಾನು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕೆಂದ್ರೆ ಅವರು ಅವರ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನಂದೊಂದು ಫೋಟೋ ನೋಡಿ ಅದಕ್ಕೊಂದು ಕಮೆಂಟ್ ಹಾಕ್ತಾರೆ. ಮಿನಿಮಮ್ ನಾನು ಏನ್ ಮಾಡ್ಬೋದು, ಲೈಕ್ ಮಾಡ್ಬೋದು, ಅದನ್ನೊಂದು ಆದ್ರೆ ಕಾಮೆಂಟ್ ಮಾಡ್ಬೋದು. ಸೊ ನನ್ಗೆ ಇಷ್ಟ, ನಾನು ಅವ್ರಿಗೆ ಹತ್ರ ಇರ್ತೀನಿ ಅನ್ನೋ ಒಂದು ಫೀಲಿಂಗ್ ನಾನು ಅವ್ರಿಗೆ ರಿಪ್ಲೈ ಮಾಡುವಾಗ. ಆದಷ್ಟು ಟ್ರೈ ಮಾಡ್ತೀನಿ, ಒಂದೊಂದ್ಸಲ ಆಗುದಿಲ್ಲ, ಬಟ್ ಆದಷ್ಟು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.